ವಿಧಾನಸಭೆಯ ಸಭಾಂಗಣದಲ್ಲಿರುವವರು ಮತ್ತು ಲಕ್ಷಾಂತರ ಜನ ವರ್ಚುವಲಲ್ಲಿ ಯೂಟ್ಯೂಬಲ್ಲಿ ನೋಡ್ತಿರೋರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ಶುಭಾಶಯಗಳು ನಮಸ್ಕಾರಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಎಲ್ಲರ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಹೇಳಕ್ಕಿಚ್ಛಪಡ್ತೀನಿ. ಇಂದು ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಯೋಜನೆಯ ಲೋಕಾರ್ಪಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಕೇಂದ್ರದ ಕೃಷಿ ಸಚಿವರಾದ ಶ್ರೀ ನರೇಂದ್ರ ಸಿಂಗ್ ತೋಮರ್ಜಿಯವರೇ, ಕೇಂದ್ರದ ಕೃಷಿ ರೈತ ಕಲ್ಯಾಣ ಖಾತೆಯ ಸಚಿವರಾದಂಥ ಕುಮಾರಿ ಶ್ರೀಮತಿ ಶೋಭಾ ಕರಂದ್ಲಾಜೆಯವರೇ, ನಮ್ಮ ಕೃಷಿ ಸಚಿವರಾದಂಥ ಬಿ ಸಿ ಪಾಟೀಲ್ರೇ ಹಾಗೂ ಪಶುಸಂಗೋಪನಾ ಸಚಿವರಾದಂಥ ಪ್ರಭು ಚೌಹಾಣ್ ಅವರೇ ಹಾಗೂ ಹಾರ್ಟಿಕಲ್ಚರ್ ಸಚಿವರಾದಂಥ ಮುನಿರತ್ನ ಅವರೇ ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಶಿಕ್ಷಣ ಸಚಿವರಾದಂಥ ಬಿ ಸಿ ನಾಗೇಶ್ ಅವರೇ, ಸಂಸದ ಸದಸ್ಯರ ಮಿತ್ರರಾದಂಥ ಉಮೇಶ್ ಜಾಧವ್ ಅವರೇ, ಮುನಿಸ್ವಾಮಿ ಅವರೇ, ಈರಣ್ಣ ಕಡಾಡಿಯವರೇ ಹಾಗೂ ವಿಧಾನ ಪರಿಷತ್ ಸದಸ್ಯರಾದಂಥ ಕೌಟ್ಗಿ ಮಠವರೇ, ಎಲ್ಲ ಕೃಷಿ ಇಲಾಖೆಯ ಆಯುಕ್ತರೇ, ಎಲ್ಲ ಹಿರಿಯ ಸದಸ್ಯರೇ, ಅಭಿವೃದ್ಧಿಯ ಆಯುಕ್ತರು ಮತ್ತು ಈ ಯೋಜನೆಯನ್ನು ರೂಪಿಸಿ ಈ ಯೋಜನೆಯನ್ನು ಇಷ್ಟು ಬೇಗ ಕಾರ್ಯಗತ ಮಾಡೋದಕ್ಕೆ ಕಾರಣೀಭೂತರಾದಂಥ ಶ್ರೀಮತಿ ವಂದಿತಾ ಶರ್ಮಾ ಅವರೇ ಹಾಗೂ ಇದಕ್ಕೆ ಸಂಪೂರ್ಣವಾದಂಥ ಒಂದು ಡಾಟಾಬೇಸನ್ನು ಅತಿ ಶೀಘ್ರದಲ್ಲಿ ಒದಗಿಸಿಕೊಟ್ಟಂಥ ರಾಜೀವ್ ಚಾವ್ಲಾ ಅವರೇ, ಮಂಜುನಾಥ್ ಪ್ರಸಾದ್ ಅವರೇ ಮತ್ತು ವೇದಿಕೆಯಲ್ಲಿರೋ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳೇ, ನನ್ನ ಆತ್ಮೀಯ ಪ್ರೀತಿಯ ರೈತ ಕುಟುಂಬದ ಎಲ್ಲ ನನ್ನ ಆತ್ಮೀಯ ಮಕ್ಕಳೇ, ಮಾಧ್ಯಮದ ಸ್ನೇಹಿತರೆ, ಒಬ್ಬ ಜನಪ್ರತಿನಿಧಿಗೆ ತನ್ನ ವಿಚಾರವನ್ನು ಯೋಜನಾ ರೂಪದಲ್ಲಿ ತಂದು ಅದನ್ನು ಅತಿ ಶೀಘ್ರದಲ್ಲೇ ಕಾರ್ಯಗತ ಮಾಡುವಂಥ ಅವಕಾಶ ಸಿಕ್ಕಿರುವಂಥದ್ದು, ಅದಕ್ಕಿಂತ ಸಂತೋಷ ಇನ್ನೊಂದು ಯಾವುದೂ ಅಲ್ಲ. ಅಂಥ ಒಂದು ಸಂತೋಷ ನನಗಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಶರ್ಮ, ಏಕೆ ಹೇರಾತಾಗಿ ಜೋ ಜನಪ್ರತಿನಿಧಿ ಹೇ, ಅಗರ್ ಉನ್ಕೆ ಮನ್ ಮೇ ಜೋ ವಿಚಾರ ಆತಾ ಹೇ, ಏ ವಿಚಾರಕ್ಕೋ ಯೋಜನೆ ಮೇ ಬದಲ್ ಕೆ ಅವ್ರು ಉಸ್ಕೋ ಅನುಷ್ಠಾನ ಇತ್ನಾ ಜಲ್ದಿ ಕರ್ನ, ಇಸ್ಸೆ ಬಡ ಸೌಭಾಗ್ಯ ಅವ್ರು ದೂಸರ ಕೋಯಿ ನೇ ರೈತ. ಈ ಕೆಲಸ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡ್ತಾರೆ. ಯಾವುದಾದರೂ ಒಂದು ಯೋಜನೆಯನ್ನು ಮಾಡಿದರೆ ಒಂದೆದ್ದು ಆ ಯೋಜನೆ ಯಾರಿಗಾಗಿ, ಆ ಯೋಜನೆಯ ಸಂಪೂರ್ಣವಾದಂಥ ಬ್ಯಾಕ್ ಟು ಬ್ಯಾಕ್ ಅದರ ಸಂಪೂರ್ಣವಾದಂಥ ಯೋಜನೆಯನ್ನು ಒಂದು ಕ್ರಿಯಾ ಯೋಜನೆ ಮಾಡುವಂಥದ್ದು, ನಿಗದಿತ ಸಮಯದಲ್ಲಿ ಅನುಷ್ಠಾನ ಮಾಡೋದು, ಅನುಷ್ಠಾನ ಮಾಡೋದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಗಳು, ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ಅವರು ಯೋಜನೆಯನ್ನು ಮಾಡಿ ನಿಗದಿತ ದಿನಾಂಕದಂದು ಅದನ್ನು ಅನುಷ್ಠಾನವನ್ನು ಮಾಡ್ತಾರೆ. ಬಹುತೇಕವಾಗಿ ಈ ರೀತಿ ಒಬ್ಬ ಜನನಾಯಕ, ಒಬ್ಬ ಪ್ರಧಾನಮಂತ್ರಿ ಭಾರತ ದೇಶಕ್ಕೆ ಪ್ರಥಮವಾಗಿ ಸಿಕ್ಕಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಅವ್ರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋಕ್ಕೆ ಇಚ್ಛಪಡ್ತೀನಿ. ಯೋಜನೆಗಳು ಮೊದಲು ಮನಸ್ಸಿನಲ್ಲಿ ಬರ್ತದೆ, ತಲೆಯಲ್ಲಿ ಬರ್ತದೆ. ಯಾವುದಾದರೂ ಒಂದು ಕೆಲಸ ಆಗಬೇಕಾದ್ರೆ ಮೊದಲು ಅದು ಮನಸ್ಸಿನಲ್ಲಿ ತಯಾರಾಗ್ತದೆ, ಆಮೇಲೆ ಹೊರಲೋಕಕ್ಕೆ ತಯಾರಾಗ್ತದೆ. ನಮ್ಮ ಪ್ರಧಾನಮಂತ್ರಿಗಳು ಹಿಂದಿನ ಯಾವುದೇ ಸರ್ಕಾರ, ಯಾವುದೇ ಪ್ರಧಾನಮಂತ್ರಿಗಳು, ಯಾವುದೇ ಜನನಾಯಕರು
ಯಾವುದೇ ಹೋರಾಟಗಾರರು ಯೋಚನೆ ಮಾಡದಿರೋದನ್ನು ಅವರು ಯೋಚನೆಯನ್ನು ಮಾಡಿದ್ದಾರೆ. ರೈತರ ಆದಾಯ ಎರಡು ಪಟ್ಟಾಗಬೇಕು, ಈ ಸೋಚ್ ಪಹಲೆ ಕಭಿ ನಹೀ ಥಾ ಸರ್, ಕಿ ಕಿಸಾನ್ ಕಾ ಜೋ ಆದಾಯ ಹೈ ವೋ ಡಬಲ್ ಹೋನಾ ಕಿಸೀ ಔರ್ ಸರ್ಕಾರ ಭೀ ನಹೀ ಕಿಯಾ ಥಾ ಔರ್ ಕೋಯಿ ಪ್ರಧಾನಮಂತ್ರಿ ಭೀ ನಹೀ ಸೋಚಾ ಥಾ, ಐಸಾ ಏಕ್ ಸೋಚ್ ಹಮಾರೆ ಪ್ರಧಾನಮಂತ್ರಿ ನೇ ಕಿಯಾ ಹೈ. ಈ ಯೋಚನೆ ಮಾಡಬೇಕಾದ್ರೆ ಬಹಳಷ್ಟು ಧೈರ್ಯ ಬೇಕು, ಅಷ್ಟು ಸುಲಭ ಅಲ್ಲ. ರೈತರ ಆದಾಯವನ್ನು 2024 ನಾನು ಮಾಡ್ತೀನಿ ಅಂತ ಹೇಳುವುದಕ್ಕೆ ಧೈರ್ಯ ಬೇಕು. ಯಾಕಂದರೆ ಇದುವರೆಗೂ ನಾವು ಹಿಂದಿನ ಸ್ವತಂತ್ರ ಬಂದ ಮೇಲೆ ಇಷ್ಟು ವರ್ಷ ನೋಡಿದರೆ ಇದು ಸುಲಭವಾಗಿ ಸಾಧನೆ ಆಗೋದಲ್ಲ, ಅತ್ಯಂತ ಕಠಿಣವಾಗಿರುವಂಥ ಒಂದು ಸವಾಲು. ಅಂಥ ಕಠಿಣವಾದಂಥ ಸವಾಲು